ವಿದ್ಯಾರ್ಥಿಗಳಿವತ್ತು ಗುಣಾಕಾರದ ಬಗ್ಗೆ ಅಭ್ಯಾಸ ಮಾಡೋಣ. ಗುಣಾಕಾರ ಗುಣಾಕಾರ ಅಂದರೆ ಗುಣಿಸುವುದು. ಗುಣಾಕಾರ ಅಂದ್ರೇನು? ಗುಣಿಸುವುದು. ಹಾಗಾದರೆ ವಿದ್ಯಾರ್ಥಿಗಳೇನು, ಇಲ್ಲಿ ಉದಾಹರಣೆ ನೋಡೋಣ. ಎರಡು ಮೂರಲ್ಲಿ ಎಷ್ಟು? ಆರು. ಹಾಗಾದರೆ ಆರು ಮೂರಲ್ಲಿ ಎಷ್ಟು? ಎಷ್ಟಾಗುತ್ತೆ? ಹದಿನೆಂಟು. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಮತ್ತಷ್ಟು ಉದಾಹರಣೆ ನೋಡೋಣ. ಮೊದಲನೇ ಉದಾಹರಣೆ, ಆರು ಗುಣಲೆ ಮೂರು. ಹಾಗಾದ್ರೆ ಎಷ್ಟು ಬರ್ತೀವಿ? ಆರು ಮೂರಲೆ ಹದಿನೆಂಟು. ಹಾಗಾದ್ರೆ ಎರಡನೇ ಉದಾಹರಣೆ, ಇಪ್ಪತ್ತೈದು ಗುಣಿಸು ಐದು. ಹಾಗಾದ್ರೆ ಇದನ್ನ ಯಾವ ರೀತಿ ಗುಣಿಸ್ಬೇಕು? ಐದೈದಲೆ ಇಪ್ಪತ್ತೈದು. ಹಾಗಾದರೆ ಐದರ ಇಡ್ಲಿ ಹತ್ತು, ಹತ್ತು ಒಂದೆರಡು ಎಷ್ಟು? ಹನ್ನೆರಡು. ಹಾಗಾದರೆ ಉತ್ತರ ಎಷ್ಟು ಬರುತ್ತೆ? 125. ಇನ್ನು ಮೂರನೇ ಉದಾಹರಣೆ, 125 ಗುಣಿಸು ಐದು. ಹಾಗಾದರೆ ಇದರ ಉತ್ತರ ಎಷ್ಟು ಬರುತ್ತೆ? ಐದೈದಲೆ ಇಪ್ಪತ್ತೈದು, ಐದರ ಇಡ್ಲಿ ಹತ್ತು ಒಂದೆರಡು ಹನ್ನೆರಡು, ಐದು ಒಂದಲೆ ಐದು ಒಂದಿಷ್ಟು ಆರು. ಉತ್ತರ ಎಷ್ಟು ಬರುತ್ತೆ? 625. ಇನ್ನು ನಾಲ್ಕನೇ ಉದಾಹರಣೆ, 2750 ಗುಣಿಸು ಐದು. ಹಾಗಾದರೆ ಇತರ ಉತ್ತರ ಎಷ್ಟು ಬರುತ್ತೆ ನೋಡೋಣ. ಐದಕ್ಕೆ ಸೊನ್ನೆ ಗುಣಿಸ್ರೆ ಸೊನ್ನೆ, ಐದೈದಲೆ ಇಪ್ಪತ್ತೈದು, ಐದರ ಇಡ್ಲಿ ಹತ್ತು ಒಂದೆರಡು ಹನ್ನೆರಡು, ಐದರ ಇಡ್ಲಿ ಹತ್ತು ಒಂದು ಹನ್ನೊಂದು. ಹಾಗಾದರೆ ಉತ್ತರ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 11250. ಹಾಗಾದರೆ ವಿದ್ಯಾರ್ಥಿಗಳೇ ಮತ್ತಷ್ಟು ಉದಾಹರಣೆ ನೋಡೋಣ. 25 ಗುಣಿಸು 25, ಇದನ್ನು ಯಾವ ರೀತಿ ಬಿಡಿಸೋಣ ಅಂತ ನೋಡೋಣ. ಹಾಗಾದರೆ ಐದೈದಲೆ ಎಷ್ಟು? 25, ಐದರ ಇಡ್ಲಿ ಹತ್ತು ಒಂದೆರಡು ಹನ್ನೆರಡು. ಹಾಗಾದರೆ ಏನು ಮಾಡಬೇಕು? ಗುಣಿಸೂಚನೆ ಇಡಬೇಕು ಅಥವಾ ಕೂಡಿಸೂಚನೆ ಇಡಬೇಕು ಅಥವಾ ಸೊನ್ನೆ ಇಡಬೇಕು, ಯಾವುದಾದ್ರೂ ಒಂದಿಡಿ. ಹಾಗಾದ್ರೆ ಎರಡೈದಲೆ ಹತ್ತು, ಹಾಗಾದ್ರೆ ನಾನು ಏನು ಮಾಡ್ತೀನಿ? ಒಂದು ಇಲ್ಲಿ ಬರ್ಕೋತೀನಿ, ಸೊನ್ನೆ ಇಲ್ಲಿ ಬರ್ಕೋತೀನಿ. ಹಾಗಾದರೆ ಎರಡೈದಲೆ ನಾಲ್ಕು, ನಾಲ್ಕು ಒಂದು ಐದು. ಹಾಗಾದ್ರೆ ಏನು ಮಾಡಬೇಕು? ಎರಡು ಕೂಡಿಸ್ಬೇಕು. ಹಾಗಾದ್ರೆ ಇಲ್ಲಿ ಏನಾದರೂ ಗುಣಿಸು ಅಥವಾ ಏನಿದೆ? ಹಾಗಾದ್ರೆ ಎಷ್ಟು ಬರುತ್ತೆ? ಐದು, ಸೊನ್ನೆ ಎರಡು ಎರಡು, ಐದು ಒಂದು ಆರು. ಹಾಗಾದರೆ ಉತ್ತರ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 625. ಇನ್ನು ಎರಡನೇ ಪ್ರಶ್ನೆ, ಎರಡನೇ ಉದಾಹರಣೆ, 525 ಗುಣಿಸು 134, ಇದನ್ನು ಯಾವ ರೀತಿ ಗುಣಿಸಬೇಕು? ಹಾಗಾದರೆ ವಿದ್ಯಾರ್ಥಿಗಳೇ ನಾಲ್ಕು ಐದಲಿ ಇಪ್ಪತ್ತು, ಎರಡಲಿ ಸೊನ್ನೆಯಲ್ಲಿ, ನಾಲ್ಕು ಎರಡಲಿ ಎಂಟು ಒಂದೆರಡು ಹತ್ತು, ಒಂದಿಲ್ಲಿ ಸೊನ್ನೆಯಲ್ಲಿ, ನಾಲ್ಕೈದಲೆ ಇಪ್ಪತ್ತು, ಇಪ್ಪತ್ತು ಒಂದು ಇಪ್ಪತ್ತೊಂದು. ಇಲ್ಲಿ ಗುಣಾಕಾರ ಚಿಹ್ನೆ ಇಡಬೇಕು ಅಥವಾ ಕೂಡಿಸೋ ಚಿಹ್ನೆ ಇಡಬೇಕು ಅಥವಾ ಸೊನ್ನೆ ಇಡಬೇಕು. ಹಾಗಾದರೆ ಮೂರೈದಲೆ ಮೂರೈದಲೆ ಎಷ್ಟು? ಅಂದರೆ ಒಂದಿಲ್ಲಿ ಇಡ್ತೀನಿ, ಐದು ಇಡ್ತೀನಿ, ಮೂರೈದಲೆ ಹದಿನೈದು, ಮೂರಿಡಲಿ ಆರು ಒಂದು ಏಳು, ಮೂರೈದಲೆ ಹದಿನೈದು, ಹದಿನೈದು ಹದಿನೈದು ಹೆಂಗಿದ್ದ ಇಡ್ತೀನಿ ಯಾಕಂದರೆ ಏನಿಲ್ಲ ಮುಂದಿಲ್ಲಿ. ಹಾಗಾದರೆ ಎರಡೈದಲೆ ಹತ್ತು, ಒಂದಿಲ್ಲಿ ಸೊನ್ನೆಯಲ್ಲಿ, ಎರಡೈದಲೆ ನಾಲ್ಕು ಒಂದು ಐದು, ಎರಡೈದಲೆ ಹತ್ತು ಹತ್ತು. ಅವ್ರ ಹತ್ರ ಹತ್ರ ಅಷ್ಟು ಬರ್ತೀವಿ ನೋಡೋಣ, ಸೊನ್ನೆ ಸೊನ್ನೆ, ಐದು ಸೊನ್ನೆ ಐದು, ಏಳು ಒಂದು ಎಂಟು, ಐದು ಐದು ಹತ್ತು, ಹತ್ತು ಒಂದು ಎರಡು ಹನ್ನೆರಡು, ಒಂದಿಲ್ಲಿ ಎರಡಿಲ್ಲಿ, ಅವರೆ ಒಂದು ಒಂದು ಎರಡು ಒಂದು ಒಂದು. ಅವ್ರ ಹತ್ರ ಅಷ್ಟು ಬರ್ತೀವಿ 122850.